ಸಹಸ್ರಾರು ವರ್ಷಗಳ ಇತಿಹಾಸವಿರುವ ಶ್ರೀರಾಮಚಂದ್ರಾಪುರ ಮಠವು ಅಂದಿನ ಬಿದನೂರು ಸಂಸ್ಥಾನಕ್ಕೆ ಸೇರಿದ್ದ ಶರಾವತಿ ತೀರದ ಪವಿತ್ರ ಪರಿಸರಕ್ಕೆ ಸ್ಥಳಾಂತರಗೊಂಡಿತು. ಶಾಂಕರ ಪೀಠದ ಅವಿಚ್ಛಿನ್ನ ಪರಂಪರೆಯ 12ನೇ ಪೀಠಾಧಿಪತಿಗಳ ಕಾಲದಲ್ಲಿ ಹೊಸನಗರ ರಾಮಚಂದ್ರಾಪುರದಲ್ಲಿ ಸ್ಥಾಪಿತಗೊಂಡಿತು. ಈ ಪುಣ್ಯ ಪರಿಸರದಲ್ಲಿ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಂಕಲ್ಪ ಹಾಗೂ ಪರಿಕಲ್ಪನೆಯಲ್ಲಿ ಅಪೂರ್ವ ದೇವಾಲಯವೊಂದು ಜಗತ್ತಿಗೆ ಅನಾವರಣಗೊಳ್ಳುತ್ತಿದೆ. ಯಾವ ಪ್ರದೇಶದಲ್ಲಿ ಪ್ರಾಚೀನ ಶಿವಾಲಯ ನೆಲೆಯಾಗಿತ್ತೋ ಅಲ್ಲಿ ವಿನೂತನ ರೂಪದಲ್ಲಿ ನಿರ್ಮಾಣಗೊಳ್ಳುತ್ತಿದೆ ಚಂದ್ರಮೌಳೀಶ್ವರ ದೇವಾಲಯ. ಗಜಪೃಷ್ಠಾಕೃತಿಯಲ್ಲಿ ಕೇರಳದ ಪ್ರಸಿದ್ಧ ಶಿಲ್ಪಿಗಳಿಂದ ನಿರ್ಮಾಣಗೊಳ್ಳುತ್ತಿರುವ ಈ ದೇಗುಲವು ಸಂಪೂರ್ಣ ಶಿಲಾಮಯವಾದದ್ದು. ಈ ದೇವಾಲಯದ ಪಾರ್ಶ್ವದಲ್ಲಿ ಗಣಪತಿ ದೇಗುಲವೂ ಇದೆ. ಈ ಎರಡೂ ದೇಗುಲಗಳ ಸುತ್ತಲೂ ನಿರ್ಮಲ ಜಲದ ಪುಷ್ಕರಣಿ ನಿರ್ಮಾಣವಾಗುತ್ತಿದೆ. ಆಕರ್ಷಕವಾಗಿ ನಿರ್ಮಾಣಗೊಳ್ಳುತ್ತಿರುವ ದೇಗುಲಗಳ ಹಾಗೂ ಪುಷ್ಕರಣಿಯ ಕಾರ್ಯ ತ್ವರಿತಗತಿಯಲ್ಲಿ ಸಾಗುತ್ತಿದೆ. ಕಟ್ಟಡಕ್ಕೆ ಕೇರಳದ ಕೆಂಪು ಕಲ್ಲುಗಳನ್ನು ಬಳಸಲಾಗುತ್ತಿದೆ. ಛಾವಣಿಗೆ ಸಾಗುವಾನಿ ಮರಗಳನ್ನು ಉಪಯೋಗಿಸಲಾಗುತ್ತಿದೆ. ತಾಮ್ರದ ಹೊದಿಕೆಯ ಕಾರ್ಯ ಆಗಬೇಕಿದೆ. ದೇವಾಲಯ ನಿರ್ಮಾಣದ ಮಹತ್ಕಾರ್ಯದಲ್ಲಿ ಸದ್ಭಕ್ತರಿಗೆಲ್ಲ ಸೇವಾವಕಾಶವಿದೆ. ಆ ಮೂಲಕ ಚಂದ್ರಮೌಳೀಶ್ವರನ ಕೃಪೆಗೆ ಪಾತ್ರರಾಗುವ ಸುಯೋಗ. ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ತಾವೂ ಸೇವೆಯನ್ನು ಸಲ್ಲಿಸಬಹುದು. ಸೇವಾ ವಿವರ ಹೀಗಿದೆ. ಬನ್ನಿ ಬಂಧುಗಳೇ, ಈ ಪವಿತ್ರ ಕಾರ್ಯದಲ್ಲಿ ಸಹಭಾಗಿಗಳಾಗೋಣ.